नम ने प्रधानमंत्री नरेंद्र मोदी जी और भारतीय जनता पक्ष के नायक बीएस यडियूरप्पन नम ने सरल सज्जन नम शिवराज सज्जन बंधु शिवकुमार उदास और तबिट्रे नम कल सर अनगल तालूका यू राजकीय प्रज्ञ तालूक आरस जन तीर्मान निजवू कूड़ा वो रीत प्रजाप्रभुत्व परीक्षे सन्म सीएम उदासी नम हिरी नायक और काल अंगल तालूक चित्र बदलाव नानू बहु सणंदी तालूक बरते नम संबंध बमी अच्छी एला कड़ अंगल आव बंद रस्ते रस्ते बदलाव आगोदे नम नायक सीएम उदासी कारण अच्छी एर सवि हदले बहला प्रीति माता विषय चर्चे ऐ बसराज ऐनप निम तालूक के तुम्सि नम तालूकन कहकर सके अद्वे को गंट बु सन्म बी एस यडियूरप्पन कड़ी अद्व अनुमतिया पड़े नाकु योजना सन्मान्य सीएम उदासी तालूक को वंदे अवधि नाकु नीरावरी योजना आगो सुलभद नाकु योजन सुमार नाकु नूर तुम्हें वर्धा नदी मत धर्म नदी नीर तुम्स व्यवस्थे हानगल तालूक इवत ना नोड़ता आ सीएम उदासी कर्तव्य के नावे ऋण तीस अंतर्रे शिवराज सज्जन अत्यधिक मतलब तुम आय्क कल बारी ना बहुत उत्साह अति विश्वास ना कल्के बारी आ रीति आगदे जगृत प्रतियो मतलू कूड़ा भारतीय जनता पक्ष के हाकि शिवराज सज्जन ऐलू नान कौन बंद देश नरेंद्र मोदी प्रधानमंत्री आदमे देश सुरक्षते संपूर्ण सुरक्षित देश आगे यूपीए सरकार दिन नि बॉम स्फोट भयोत्पादने पूर्ण विराम आगे काश्मीर दिन गल अब संपूर्ण नियंत्रण आगे देश प्रगति आता है कोविड निर्वहणे भारत नंबर वन राष्ट्र अमेरिका इंग्लैंड कूड़ा अब निभा सा इंदू कूड़ा अल्ली कोविड है इंदू कूड़ा अल्ली जन मास्क हाकतर जन सीरदी एलू मास्क हाकी याके आरोग्य कवचव नम प्रधानमंत्री वैक्सीनेशन को मुखातर इवत आरोग्य कवचव को यार वैक्सीनेशन तक बहुत एलू तक उड़ा यारो मास्क हाँ प्रश्न बर बूस्टर डोज राजकीय बूस्टर डोज बेटा
ಕೂಡಲೇ ಅಷ್ಟೇ ಅಲ್ಲ ಕಿಸಾನ್ ಸನ್ಮಾನ್ ಯೋಜನೆ ರೈತರಿಗಾಗಿ ವಿನೂತನವಾಗಿರುವಂತಹ ಒಂದು ಕಾರ್ಯಕ್ರಮ ಕಳೆದ 4 ವರ್ಷದಲ್ಲಿ 54 ಲಕ್ಷ ರೈತರಿಗೆ 16 ಸಾವಿರ ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ ಡೈರೆಕ್ಟ್ ಆಗಿ ಮಾತ್ರ ಆನ್ಗಲ್ ತಾಲೂಕಿನಲ್ಲಿ 32,000 ರೈತ ಕುಟುಂಬಗಳಿಗೆ ಹಣ ಮುಟ್ಟಿದೆ ನಾನು ಈ ವರ್ಷ ಜೂನ್ ತಿಂಗಳಲ್ಲಿ ಪ್ರತಿಯೊಬ್ಬ ರೈತನಿಗೆ 10,000 ರೂಪಾಯಿ ಬೀಜ ಗೊಬ್ಬರಕ್ಕೆ ನಿಮ್ಮ ಅಕೌಂಟ್ಗೆ ನಾನು ಇವತ್ತು ಹಾಕ್ತಾ ಇದ್ದೆ ಬಂಧುಗಳೇ ನಾನು ರೈತರ ಮಕ್ಕಳಿಗಾಗಿ ರೈತ ವಿದ್ಯಾನಿಧಿಯನ್ನು ಮಾಡಿದ್ದೇನೆ ನಮ್ಮ ರೈತರ ಮಕ್ಕಳು ವಿದ್ಯಾವಂತರಾಗಬೇಕು ಅವರು ಕೂಡ ಮುಂದೆ ಬರಬೇಕು ಬೇರೆ ರೀತಿಯಲ್ಲಿ ಅದಕ್ಕಾಗಿ ಸುಮಾರು 11 ಲಕ್ಷ ಜನ ರೈತರ ಮಕ್ಕಳಿಗೆ ಇವತ್ತು ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ ಆನಗಲ್ ತಾಲೂಕಿನಲ್ಲಿ 8,000 ಜನ ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿ ತಲುಪಿದೆ ಬಂಧುಗಳೇ 8,000 ಇದೀಗ ಯೋಜನೆ ಇರಲಿಲ್ಲ ನಾನು ಮುಖ್ಯಮಂತ್ರಿಯಾಗಿ 4 ತಾಸಿನಲ್ಲಿ ಆ ಕೆಲಸವನ್ನು ಮಾಡಿದ್ದೇನೆ ಕೇವಲ ರೈತರಿಗೆ ಅಷ್ಟೇ ಅಲ್ಲ ರೈತರ ಜೊತೆಗೆ ಬೆವರು ಸುರಿಸಿದಂತ ಆ ರೈತ ಕಾರ್ಮಿಕನಿಗೆ 2.5 ಲಕ್ಷ ಕುಟುಂಬ ರೈತ ಯಾರಿಗೂ ಭೂಮಿ ಇಲ್ಲ ಆದರೆ ರೈತನ ಜೊತೆ ಕೆಲಸ ಮಾಡ್ತಾ ಇದ್ದೇನೆ 2.5 ಲಕ್ಷ ಕುಟುಂಬಗಳಿಗೆ ಇವತ್ತು ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ ಬಂಧುಗಳೇ ಮೀನುಗಾರರಿಗೆ ಕೊಟ್ಟಿದ್ದೇವೆ ಮೀನುಗಾರರಿಗೆ ಕೊಟ್ಟಿದ್ದೇವೆ ನೇಕಾರರಿಗೆ ಕೊಟ್ಟಿದ್ದೇವೆ ದುಡಿಯುವ ವರ್ಗಕ್ಕೆಲ್ಲರಿಗೂ ಕೂಡ ಕೊಟ್ಟಿದ್ದೇವೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ತಿದ್ದೇ ದೊಡ್ಡಪ್ಪ ಅಂತ ಇದ್ರು ತಿದ್ದಿದ್ದವ ದೊಡ್ಡಪ್ಪ ಅಂತ ಅದನ್ನು ಬದಲಾವಣೆಯನ್ನ ಮಾಡಿ ಕುಡಿಮೆಯೇ ದೊಡ್ಡಪ್ಪವನ್ನು ಮಾಡಿರುವಂತಹದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಿದೆ ಕುಡಿಮೆಗೆ ಬೆಲೆ ಕೊಡಬೇಕನ್ನುವಂತಹ ಕಾರಣದಿಂದ ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಪ್ರತಿಯೊಂದು ವರ್ಷ 13 ಲಕ್ಷ ಇವತ್ತು ಉದ್ಯೋಗಗಳು ಸೃಷ್ಟಿಯಾಗಿದೆ ಕಾಂಗ್ರೆಸ್ ಸರ್ಕಾರದಾಗಿದ್ದಾಗ 1 ಲಕ್ಷನೂ ಕೂಡ ಮಾಡಕಾಗಲಿಲ್ಲ ಅವರಿಗೆ 1 ಲಕ್ಷವೂ ಕೂಡ ಮಾಡಕಾಗಿಲ್ಲ ಆದ್ರಿಂದ ಬಂಧುಗಳೇ ಈ ರಾಜ್ಯ ಪ್ರಗತಿ ಆಗಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಸಿಗಬೇಕಾದ್ರೆ ಸುರಕ್ಷಿತವಾಗಿರಬೇಕಾದ್ರೆ ಈ ನೋಡ್ರಿ ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಕೋಮುಗಳಿಗೆ ಮೇಲೆ ಕೋಮುಗಳಿಗೆ ಮರ್ಡರ್ ಮೇಲೆ ಮರ್ಡರ್ ರೇಪ್ ಮೇಲೆ ರೇಪ್ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಯಾರದಾದರೂ ಕಾಲದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರ ಕಾಲದಲ್ಲಿ ಅನ್ನೋದನ್ನ ತಾವು ಮರಿಬಾರದು ಇವತ್ತು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದೆ ಅತಿ ಹೆಚ್ಚು ಭ್ರಷ್ಟಾಚಾರ ಯಾರದಾದರೂ ಕಾಲದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರ ಕಾಲದಲ್ಲಿ ನೀರಾವರಿಯಲ್ಲಿ ಭ್ರಷ್ಟಾಚಾರ ಬೀದಿಯಲ್ಲಿ ಭ್ರಷ್ಟಾಚಾರ ಈ ನಿಮ್ಮ ರೈತರ ಹೊಂಡ ಮಾಡಿದ್ರು ಅದರಾಗ ಭ್ರಷ್ಟಾಚಾರ ನಿಮಗೆ ಶುದ್ಧ ಕುಡಿಯುವ ನೀರಿನ ಘಟಕ ಅದರಾಗ ಭ್ರಷ್ಟಾಚಾರ ಎಸ್ಸಿ ಎಸ್ಟಿ ಮಕ್ಕಳಿಗೆ ಹಾಸಿಗೆ ದಿಂಬ ಕೊಡುವಂತಹದ್ದು ಅದರಲ್ಲಿಯೂ ಭ್ರಷ್ಟಾಚಾರ ಹೀಗೆ ಭ್ರಷ್ಟಾಚಾರವನ್ನು ಮಾಡಿ ಮುಚ್ಚಾಕೋದಕ್ಕೆ ಲೋಕಾಯುಕ್ತವನ್ನೇ ಮುಚ್ಚುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿ ಈಗ ಮತ್ತೆ ಬೇರೆ ಬೇರೆ ಗ್ಯಾರಂಟಿ ಅಂತ ಬರ್ತಾ ಇದ್ದಾರೆ ಅವರು ಎಚ್ಚರಿಕೆ ಇರಬೇಕು ಈಗಾಗಲೇ ನಮ್ಮ ಶಿವಕುಮಾರ್ ಹೇಳಿ ಯಾರ ಮಾತಿನ ಮೇಲೆ ವಿಶ್ವಾಸ ಇರೋದಿಲ್ಲ ಅವ್ರು ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಗ್ಯಾರಂಟಿ ಕಾರ್ಡ್ಗೆ ಒಂದು ವಾರಂಟಿ ಅಂತ ಇರ್ತದೆ ಡೇಟ್ ಆ ಡೇಟ್ ಎಲ್ಲ ಎಕ್ಸ್ಪೈರ್ ಆಗಿದೆ ವಾರಂಟಿ ಎಲ್ಲ ಎಕ್ಸ್ಪೈರ್ ಆಗಿದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ ಬಾರಿ ಸೋತ್ರ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಅಡ್ರೆಸ್ಗೆ ಸುಧಾ ಇರೋದಿಲ್ಲ ಅನ್ನೋಂತ ಮಾತನ್ನು ನಾನು ಹೇಳ್ತಿದ್ದೆ ಅದಕ್ಕಾಗಿ ಹತಾಶರಾಗಿ ನಮ್ಮ ಪ್ರಧಾನಮಂತ್ರಿ ನನಗೆ ಎಲ್ಲರಿಗೂ ಕೂಡ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ನಾನು ನಮ್ಮ ಕಡೆ ಎಲ್ಲ ಇದೆ ಹಳ್ಳಿ ಹೆಣ್ಮಕ್ಳು ಹೇಳ್ತಾರೆ ಬಹಳ ಕೆಟ್ಟ ಶಬ್ದ ಏನಾದ್ರು ಬಂದ್ರೆ ಅವನ್ ಬಾಯಾಗ ಏನ್ ಬೀಳಿ ಹಾ ಜೋರಾಗಿ ಹೇಳ್ರಿ
ಆ ಕೆಲಸ ನೀವು ಮಾಡಬೇಕಾಗುತ್ತೆ ಬಂಧುಗಳೇ ಈ ಗ್ಯಾರಂಟಿ ಬಗ್ಗೆ ಒಂದು ಮಾತು ಹೇಳ್ತೀನಿ ಕೆಜಿ ಅಕ್ಕಿ ಕೊಡ್ತೀವಿ ಬೇಕೋ ಬಾರು ಬಿಜೆಪಿ ಜೊತೆ ಈ ಪಿನಾಸರು 2013 ಬೆಳಕಿಂತ ಮುಂದೆ 10 ಕೆಜಿನ ಕೊಡ್ತೀವಿ ನಾವು ಯಡಿಯೂರಪ್ಪ ಕಾಲದಲ್ಲಿ ಇವ್ರು ಬಂದು 5 ಕೆಜಿ ಗೆಲ್ಸಿದ್ರು 2014 15 16 5 ಕೆಜಿ ಮತ್ತೆ ಚುನಾವಣೆ ಬಂತ ಅವ್ರು 2 ಕೆಜಿ ಹೆಚ್ಚು ಮಾಡಿದ್ರು ಜನರಿಗೆ ಮೋಸ ಮಾಡುವಂತ ಕೆಲಸವನ್ನ ಇವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಬಂಧುಗಳೇ ಆದ್ದರಿಂದ ನಾನು ಇಷ್ಟು ಹೇಳ್ತೇನೆ ಈ ಗ್ಯಾರಂಟಿ ಅವರು ಏನು ಕೊಟ್ಟಿದ್ದಾರೆ ಮೇ 10ನೇ ತಾರೀಕು ಗ್ಯಾರಂಟಿ ಆಮೇಲೆ ಗವರ್ನಮೆಂಟ್ ಸಾಮಾಜಿಕ ನ್ಯಾಯ ಭಾಷಣ ಮಾಡಿದ್ದೇ ಮಾಡಿ ಇಂದು ಇವರಿಂದ ಹೇಳಿದ್ರು ಇವರು ಮಾತ್ರ ಮುಂದೋದ್ರು ಯಾರಿಗೆ ನ್ಯಾಯ ಕೊಟ್ಟಿದ್ದೀರಿ ನೀವು ಎಸ್ಸಿ ಎಸ್ಟಿ ಜನಾಂಗದ ಬೇಡಿಕೆ 30 ವರ್ಷಕ್ಕೆ ನಮ್ಮ ಜನಸಂಖ್ಯೆ ತಕ್ಕಾಗಿ ಮೀಸಲಾತಿ ಹೆಚ್ಚು ಮಾಡಿ ಮಾಡಲಿಲ್ಲ ಅವರು ಎಸ್ಸಿ ಎಸ್ಟಿ ಬಾಳಾಗಿರ್ತಿದ್ರು 5 ವರ್ಷ ಚುನಾವಣೆ ಬಂದಾಗ ಹಗ್ಗ ಕಟ್ಟಿ ಹೊರತರೋದು ಊಟ ಹಚ್ಕೊಂಡು ಮತ್ತೆ ಬಾಳಾಗಿರು ಅವ್ರಿಗೆ ಗೊತ್ತಿರಲಿಲ್ಲ ಒಂದು ಬಸವರಾಜ ಬೊಮ್ಮಾಯಿ ಅಂತ ಮುಖ್ಯಮಂತ್ರಿ ಬರ್ತಾನಂತ ಗೊತ್ತಿರಲಿಲ್ಲ ಇವತ್ತು ನಾನು ಮುಖ್ಯಮಂತ್ರಿ ಆದ್ಮೇಲೆ ಸಾಮಾಜಿಕ ನ್ಯಾಯವನ್ನು ಕೊಡೋ ದೃಷ್ಟಿಯಿಂದ ಎಸ್ಸಿ ಎಸ್ಟಿಗೆ 15-16% ಹೆಚ್ಚಿಗೆ ಮಾಡಿದ್ದೇನೆ ಎಸ್ಟಿಗೆ 3-7% ಹೆಚ್ಚಿಗೆ ಮಾಡಿದ್ದೇನೆ ಇದನ್ನ ಮಾಡುವಾಗ ಅವ್ರು ಹೇಳ್ತಾ ಇದ್ರು ಜೇನುಗುಡಿಗೆ ಕೈ ಹಾಕ್ಬೇಡಿ ಜೇನು ಕಡಿತಿದೆ ನಾನು ಹೇಳಿದೆ ನಾನು ಉತ್ತರ ಕರ್ನಾಟಕದ ಮಗ ನಾನು ಒಂದು ಕೈ ನೋಡೇ ಬಿಡ್ತೀನಿ ಅಂತ ಹೇಳಿ ಜೇನುಗುಡಿಗೆ ಕೈ ಹಾಕಿ ಅವರಿಗೆ ಮೀಸಲಾತಿಯನ್ನ ಕೊಟ್ಟು ಆ ಕೊನೆ ಇಲ್ಲದವ್ರಿಗೆ ಆ ಬಡವರಿಗೆ ಅಪಮಾನಕ್ಕಾದವ್ರಿಗೆ ನ್ಯಾಯವನ್ನ ಕೊಟ್ಟೆ ನನ್ನ ಕೈಗೆ ಜೇನು ಹುಳ ಕಡಿದ್ರೂ ಚಿಂತಿಲ್ಲ ಅವ್ರಿಗೆ ನ್ಯಾಯವನ್ನ ಕೊಡ್ತೀನಿ ಅಂತೇಳಿ ಐತಿಹಾಸಿಕ ತೀರ್ಮಾನವನ್ನು ಈ ಬಾರಿ ದಮ್ ನೀವು ತೋರಿಸ್ಬೇಕು ಆದ್ರಿಂದ ಬಂಧುಗಳೇ ಅತ್ಯಂತ ಸರಳ ಸಜ್ಜನರಾಗಿರುವಂತಹ ಸೀರಾ ಸಜ್ಜನರಿಗೆ ಆಡಳಿತದ ಅನುಭವ ಇದೆ ಅವರು ಎಂಎಲ್ಎ ಆಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅಭಿವೃದ್ಧಿಯನ್ನು ಮಾಡಿದಂತ ಅನುಭವ ಅವರಿಗಿದೆ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿ ಅನುಭವ ಅವರಿಗಿದೆ ಒಬ್ಬ ಅನುಭವಿ ಶಾಸಕ ನಿಮಗೆ ಅತ್ಯಂತ ಅವಶ್ಯಕತೆ ಇದೆ ಸರಳ ಸಜ್ಜನ ಶಾಸಕ ಅವಶ್ಯಕತೆ ಇದೆ ಜನಪ್ರಿಯ ಶಾಸಕರು ಬೇಕಾಗಿಲ್ಲ ಜನ ಉಪಯೋಗಿ ಶಾಸಕರು ಬೇಕಾಗಿದ್ದಾರೆ ನಮ್ಮ ಶಿವರಾಜ ಸಜ್ಜನ ಅವರು ಅತ್ಯಂತ ಜನ ಉಪಯೋಗಿ ಶಾಸಕರಾಗಿ ಆನಗಲ್ನ ಸೇವೆಯನ್ನು ಮಾಡ್ತಾರೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಬೇಕು ತಾವು ಶಿವರಾಜ ಸಜ್ಜನ್ ಅವ್ರನ್ನ ವಿಧಾನಸಭೆಗೆ ಕಳಿಸಿಕೊಡಿ ಈ ಆನಗಲ್ ತಾಲೂಕನ್ನ ನಂಬರ್ 1 ತಾಲೂಕು ಮಾಡೋದಕ್ಕೆ ಏನ್ ಅನುದಾನ ಬೇಕು ವಿಧಾನಸಭೆಯಿಂದ ನಿಮ್ಮ ಕ್ಷೇತ್ರಕ್ಕೆ ನಾನು ಕಳಿಸಿಕೊಡ್ತೇನೆ ಬಂಧುಗಳು ಆದ್ರಿಂದ ನಾನು ಇಷ್ಟು ಹೇಳಿ ಬಯಸ್ತೇನೆ ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಸುನಾಮಿ ಇದೆ ಆನಗಲ್ ತಾಲೂಕಿನವರು ಮೈ ಮರೆಕ್ ಹೋಗ್ಬೇಡಿ ಕಳೆದ ಬಾರಿ ರೀತಿಯಲ್ಲಿ ತಪ್ಪು ಮಾಡಕ್ ಹೋಗ್ಬೇಡಿ ಈ ಬಾರಿ ಆ ಸುನಾಮಿಯ ಮುಂಚೂಣಿಯಲ್ಲಿ ತಾಗಿರ್ಬೇಕು ಇಲ್ಲಿ ಕಮಲವನ್ನು ಅರಳಿಸಿ ಅಲ್ಲಿ ವಿಧಾನಸಭೆಯಲ್ಲಿ ಇವತ್ತು ಮತ್ತೆ ಕಮಲ ಅರಳಿ ತಾಯಿ ಭುವನೇಶ್ವರಿಯ ಸೇವೆಯನ್ನ ಕನ್ನಡಿಗರ ಸೇವೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಜನ ಕಲ್ಯಾಣ ಸರ್ಕಾರವನ್ನು ಕೂಡ ಮುಖಾಂತರ ನಾವು ಮಾಡ್ತೇವೆ ಅಂತ ಮಾತನಾಡಿ ಇಚ್ಛೆ ಪಡ್ತೇನೆ ನೋಡೋಣ ತೇವಳಿಯಲ್ಲಿ ಎಷ್ಟು ಸುನಾಮಿ ಇದೆ ಅಂತ ಸ್ವಲ್ಪ ಸಾಲ ತೆಗ್ರಿ ಯಾವ ಕಡೆ ನೋಡ್ರಿ ಭಾರತ್ ಮತಾತಿ ಈ ಬಿಜೆಪಿಯ ಸುನಾಮಿಯನ್ನ
जगत ये शक्ति चढ़क साधे भारत माता की जय श्री राम जय जय श्री राम बजरंगी 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 बोलो भारत माता की बोलो भारत माता की। न्यूज़ फर्स्ट प्रतीक्षा।